ಗೌಡ್ರ, ನನ್ಗೆ ಇನ್ನೊಂದು ಮಾತಾಡಲೇಬೇಕು ಅನ್ನೋದೊಂದಿತ್ತು, ಸೊ ಮಾತಾಡ್ಬೋದಾ? ಮಾತಾಡಿ ಮಾತಾಡಿ. ಡಿ ಬಾಸ್ ಅವರ ಅಭಿಮಾನಿಗಳಿಗೆ ನಾನು ಕೇಳೋದು, ತುಂಬ ಕೆಟ್ಟು ಕೋಪ ಬಂದ್ಬಿಟ್ಟಿದೆ ನನಗೆ. ಎಷ್ಟು ಬೇಜಾರು ಅನ್ನಿಸ್ತು ಅಂತ ಅಂದರೆ, ತುಂಬಾ ಬೇಜಾರು ಅನ್ನಿಸ್ತು. ನಿನ್ನೇನೋ ಮೊನ್ನೆನೋ ಅನಿಸುತ್ತೆ, ಐ ಹೋಪ್. ಏನಾಯಿತು, ಯಾವುದೋ ಒಂದು ಗ್ರೂಪ್ ನೋಡ್ತಾ ಇದ್ದೆ, ಅರ್ಥ ಆಯ್ತಾ? ಸೋನು ಶ್ರೀನಿವಾಸ್ ಗೌಡ ಇದ್ದಾರೆ ಗೊತ್ತಾ? ಗೊತ್ತು ಗೊತ್ತು ಗೊತ್ತು, ಯಾರು ಗೊತ್ತಿಲ್ಲ, ತುಂಬ ಜನ ಗೊತ್ತು. ಎಷ್ಟು ನನಗೆ ಅಸಹ್ಯ ಅನ್ನಿಸ್ಬಿಡ್ತು. ಅದನ್ನ ಯಾರು ಪೋಸ್ಟ್ ಮಾಡಿದ್ರು, ಅದು ದರ್ಶನ್ ಅವರ ಅಭಿಮಾನಿಗಳೇ ಪೋಸ್ಟ್ ಮಾಡಿದ್ದು. ತುಂಬ ಬೇಜಾರು ಅನ್ನಿಸ್ತು ನನಗೆ, ಲಿಟರ್ಲಿ. ಯಾರು ಮಾಡಿದಾರ ಅವ್ರಿಗೆ, ಏನಂತ ಮಾಡಿದ್ದಾರೆ ಗೊತ್ತ? ಗೊತ್ತಿಲ್ಲ. ಸೋನು ಶ್ರೀನಿವಾಸ್ ಗೌಡ ದರ್ಶನ್ ಪರ ನಿಂತ್ರ. ಸೋನು ಶ್ರೀನಿವಾಸ್ ಗೌಡಗೆ ಬಂದಂಥ ಮೆಸೇಜ್ನ ತೋರಿಸಿ ದರ್ಶನ್ಗೆ ಇನ್ನೂ ಕಳೆ ಹೆಚ್ಚಿಸಿದ ಸೋನು ಶ್ರೀನಿವಾಸ್ ಗೌಡ. ಸೋನು ಶ್ರೀನಿವಾಸ್ ಗೌಡಗೂ ಗೊತ್ತಾಯ್ತು ಗುರು, ಇನ್ಮೇಲೆ ನಾವೆಲ್ಲರೂ ಸೋನು ಶ್ರೀನಿವಾಸ್ ಗೌಡ ಫಾಲೋವರ್ ಆಗೋಣ. ಎಷ್ಟು ಬೇಜಾರು ಅನ್ನಿಸ್ಬಿಡ್ತು ಅಂತಂದರೆ, ಪ್ರಾಮಾಣಿಕವಾಗಿ ನಾನು ಹೇಳೋದು, ಈಗ ನಂದು ಬಿಟ್ಟಾಕ್ರಿ, ನಿಮ್ದು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೌಡ್ರೆ, ಬಂದಂಥ ದುಡ್ಡನ್ನು, ದರ್ಶನ್ ಅವ್ರು ವಿಡಿಯೋ ಮಾಡಿ ಬಂದಂಥ ದುಡ್ಡನ್ನು ಎಷ್ಟೋ ಬಡವ್ರಿಗೆ, ರೋಡ್ನಲ್ಲಿ ಅನಗತ್ಯ ಏನು ನಿರ್ಗತಿಕರಿಗೆ, ಇದು ಡಿ ಬಾಸ್ ಅವರ ವಿಡಿಯೋ ಮಾಡಿದ್ದಕ್ಕೋಸ್ಕರ ಬಂದಂಥ ದುಡ್ಡು ತಗೊಳ್ಳಿ, ನಿಮ್ಗೊಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನೂರಾರು ವಿಡಿಯೋಗಳು ಮಾಡಾಕಿದ್ದೀರಿ, ಅರ್ಥ ಆಯ್ತಾ? ಡಿ ಬಾಸ್ ಅಭಿಮಾನಿ ನೋಡಿ, ಡಿ ಬಾಸ್ ಅಭಿಮಾನಿ ಒಳ್ಳೆ ಗುಣ ಅಂತ ಅಂದ್ಬಿಟ್ಟು ಯಾವ ಬಡಿ ಮಗನೂ ಒಂದು ಟ್ಯಾಗ್ಲೈನ್ ಹಾಕಲಿಲ್ಲ ಕೆಲವರು. ಎಲ್ರಿಗೂ ಅಲ್ಲಪ್ಪ, ನಾನು ಒಬ್ಬ ದರ್ಶನ್ ಅವ್ರ ಅಭಿಮಾನಿ, ಓಕೆನಾ? ಆದರೆ ಸೋನು ಶ್ರೀನಿವಾಸ್ ಗೌಡ ಅವಳದು ಅಕೌಂಟ್ನಲ್ಲಿ ಒಂದು ಹಾಕ್ಕೊಂಡಿದ ತಕ್ಷಣ ಮೇಮ್ಸ್ಗಳೇನು ಕೇಳ್ತೀರಾ, ಟ್ರೋಲ್ಗಳು, ಪಾಸಿಟಿವ್ ಟ್ರೋಲ್ಗಳೇನು ಕೇಳ್ತೀರಾ? ಯಾಕ್ರಪ್ಪ ಹಗಲು ರಾತ್ರಿ ಅಂದೇ ಕಷ್ಟಪಡ್ತಾ ಇದ್ದಾರೆ? ಈಗ ನಾನಾಗ್ಬೋದು, ನಮ್ಮ ಗೌಡ್ರ ಆಗ್ಬೋದು, ರಜನಿಯವ್ರು ಆಗ್ಬೋದು, ಹಾಂ, ರಾತ್ರಿ ಆಗಲು ಅನ್ನೋ ಪರಿವೆ ಇಲ್ದಂಗೆ, ಅಂದರೆ ನ್ಯಾಯದ ಪರವಾಗಿ ನಿಂತಿದ್ದೀವಿ ನಾವೇನು, ಇದ್ರ ಪರವಾಗಿ ಏನು ಮಾತಾಡ್ತಾ ಇಲ್ಲ, ಅಥವಾ ಏನೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ನ್ಯಾಯದ ಪರವಾಗಿ ನಿಂತ್ಕೊಂಡು ರಾತ್ರಿ ಆಗಲು ಅಂದಂಗೆ ಕಷ್ಟಪಟ್ಕೊಂಡು ಒಂದು ವಿಡಿಯೋಗಳನ್ನಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡ್ತೀವಿ. ಸೋನು ಶ್ರೀನಿವಾಸ್ ಗೌಡ ಒಂದು ಇದನ್ನ ಹಾಕ್ಬಿಟ್ರಂತೆ ವಿಡಿಯೋನ, ನನಗೂ ಈ ಥರ ಮಾಡಿದ್ರು ಅಂತ ಅಂದ್ಬಿಟ್ಟು ಡಿ ಬಾಸ್ ಪರ ನಿಂತ ಸೋನು ಶ್ರೀನಿವಾಸ ಗೌಡ. ಅಂದರೆ ಅರ್ಥ ಮಾಡ್ಕೊಡ್ರಿ, ದರ್ಶನ್ ಅವ್ರ ಜೊತೆಗೆ ನಿಂತ್ಕೊಂಡ್ಬಿಡ್ಲಂತೆ ಸೋನು ಶ್ರೀನಿವಾಸ ಗೌಡ ಅವರು. ಇಲ್ಲ, ರೇಣುಕ ಸ್ವಾಮಿ ರೀತಿ ಮಾಡಿದ್ದಾನೆ ನನಗೂ. ಅಲ್ಲ, ಅವನೇನು ಸಾಚಾರ ಹೇಳಕ್ಕೆ ಹೊರಟಿದ್ದ ಅವ್ರು, ಅವ್ರದ್ದು ನಾನು ಮಾತಾಡ್ತಾ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಅವರು ನನಗೆ ಈ ಥರ ಮೆಸೇಜ್ ಮಾಡಿದರು, ಈ ಥರ ಕಮೆಂಟ್ ಮಾಡಿದರು, ನನಗೆ ಹಿಂಗಾಯಿತು ನೋಡಿ ಬೇಕಿದ್ರೆ ಅಂತ ವಿತ್ತು ಪ್ರೂಫ್ನ ಕಳಿಸಿದ್ದಾರೆ. ಯಾರು? ಸೋನು ಶ್ರೀನಿವಾಸ ಗೌಡ ಅವರು. ನಾನು ಅದ್ರ ಬಗ್ಗೆ ನನ್ನ ಚರ್ಚೆ ಅಲ್ಲ, ಅರ್ಥ ಆಯ್ತಾ? ಸೋನು ಶ್ರೀನಿವಾಸ ಗೌಡಗೆ ಟ್ರೋಲ್ ಮಾಡ್ತಾ, ಪಾಸಿಟಿವ್ ಟ್ರೋಲ್ ಮಾಡ್ತಾ ಇರತಕ್ಕಂಥ ನೀವು ಕೆಲವರು, ಕೆಲವರು ಮಾತ್ರ ಹೇಳ್ತಾ ಇರೋದು ನಾನು, ಸೋನು ಶ್ರೀನಿವಾಸ ಗೌಡಗೆ ಮೇಮ್ಸ್ ಮಾಡ್ತಾ ಇರತಕ್ಕಂಥ ನೀವು, ಸೋನು ಶ್ರೀನಿವಾಸ ಗೌಡ ಪರ ನಿಂತ್ಕೊಂಡಿರ್ತಕ್ಕಂಥ ನೀವು, ಈಗ ಒಂದೇ ಒಂದು ವಿಡಿಯೋದಿಂದ ಏ ಇನ್ಮೇಲೆ ಡಿ ಬಾಸ್ ಅಭಿಮಾನಿಗಳು ಸೋನು ಶ್ರೀನಿವಾಸ ಗೌಡ ಫಾಲೋ ಮಾಡಬೇಕು, ಏ ಇನ್ಮೇಲೆ ಡಿ ಬಾಸ್ ಅಭಿಮಾನಿಗಳೆಲ್ಲನ ಸೋನು ಶ್ರೀನಿವಾಸ ಗೌಡ ಹಿಂದೆ ನಿಂತ್ಕೊಳ್ಳೋಣ ಅಂತ. ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ, ಅನ್ಸದೇ ಇಲ್ವಾ ಅಂತ? ಏನನ್ನಿಸ್ಬೇಕು? ಹಾಂ, ಅದೇ ಈಗ ಈಗ ನೋಡಿ, ನಾನು ಹೇಳಿದ್ನಲ್ಲ ಸೋನು ಶ್ರೀನಿವಾಸ ಗೌಡಗೆ ಏನು ಒಂದು ಯಾವುದೋ ನೋಡ್ತಾ ಇರಬೇಕಾದ್ರೆ ನಾನು ಇದನ್ನೆಲ್ಲ ಮಾಡಾಕಿದ್ರು. ಅದೇ ನಾವಂತ ನೂರಾರು ವಿಡಿಯೋಗಳು ಮಾಡಾಕಿದ್ದೀವಿ, ನಂದು ಬಿಟ್ಟಾಕ್ರಿ, ಹಾಂ, ನೂರಾರು ಜನಕ್ಕೆ ದಾನ ಮಾಡಿದ್ದೀರಿ, ಆ ಬಂದಿದ್ದಂಥ ಒಂದು ರೂಪಾಯಿ ದುಡ್ಡು ಉಳಿಸ್ಕೊಳ್ದಂಗೆ ವಿಡಿಯೋದಿಂದ ಬಂದಿರತಕ್ಕಂಥ ದುಡ್ಡು. ಈಗ ರಜನಿಯವರು ರಾತ್ರಿ ಆಗಲೂ ಕಷ್ಟಪಡ್ತಾ ಇರ್ತಾರೆ, ನಾಟ್ ಓನ್ಲಿ ಶಿವಲಿಂಗೇಗೌಡರು, ಮುರುಳಿ, ರಜನಿ, ನಾಟ್ ಓನ್ಲಿ ಇವ್ರು ಮೂವರ್ ಅಂತ ಅಲ್ಲ, ಎಷ್ಟು ಜನ ನಿಂತ್ಕೊಂತಾರೆ. ಹಾಂ, ಮತ್ತೆ ಯಾರು ನೋಡಿ, ಮೊನ್ನೆ ಹುಬ್ಬಳ್ಳಿಯಿಂದ ಬಂದರು ಯಾರೋ ಒಬ್ಬ ಅಭಿಮಾನಿ, ಹೌದು, ಅಲ್ಲಿಂದ ಹ್ಯಾಂಡಿಕ್ಯಾಫ್ಟು, ಅಲ್ಲಿಂದ ಇಲ್ಲಿಗೆ ಬಂದರು, ಅವನ್ನ ಅಷ್ಟು ಹೈಲೈಟ್ ಮಾಡಲ್ಲ ತಾವುಗಳು, ಅವನ್ನ ಅಷ್ಟು ಹೈಲೈಟಾಗಿ ತೋರಿಸಲ್ಲ. ಇದು ನನಗೆ ತುಂಬ ಬೇಜಾರಾಗ್ತಾ ಇರತಕ್ಕಂಥ ವಿಚಾರ ಅಂತ ಅಂದರೆ, ಯಾಕೆ ಹಿಂಗೆ ಮಾಡಬೇಕು? ಎಲ್ಲರನ್ನೂ ಸಮಾನವಾಗಿ, ಎಲ್ಲರನ್ನೂ ಸಮನಾಗಿ ನೋಡಿ ನೋಡಿ, ನಿಷ್ಕಲ್ಮಶವಾಗಿ, ಯಾವುದೇ ಒಂದು ಭೇದ ಭಾವ ಇಲ್ಲದೇನೆ
ನಿಯತ್ತ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬರೂ ನೋಡಿ, ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿ. ಅದು ಸತ್ಯ. ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಒಂದು ಇದೆ ಏನು, ಒಂದು ಫ್ಯಾನ್ಸ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗ್ಬಿಟ್ಟೈತೆ. ನಿಜನಾ ಅದು, ಪಾಸಿಟಿವ್ ಆರ್ ನೆಗೆಟಿವ್? ಒಂದು ಏ ಸೋನು ಅಂದರೆ ಈಗ ನೋಡಿ, ನಾನು ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಗೊತ್ತ, ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್. ಆದಷ್ಟು ಹಿಂಗೇನೋ ಒಂದು ಕಷ್ಟಪಟ್ಟು ಅಥವಾ ವಿಚಾರಗಳನ್ನ ತಿಳ್ಕೊಂಡು, ಸೋನು ಶ್ರೀನಿವಾಸ್ ಗೌಡ ಅವರು ಮನೇಲಿ ಕೂತಿದ್ದಾರೆ, ಅಕೌಂಟ್ನ ಮೊಬೈಲ್ನ ಸರ್ಚ್ ಮಾಡಿದ್ದಾರೆ, ನೋಡಿದ್ದಾರೆ, ಓಕೆ ನನ್ನ ಮಗ ನನಗೂ ಮಾಡಿಬಿಟ್ಟವನಲ್ಲ ಅಂದಿದ್ದಾರೆ, ನಂದು ಒಂದು ವಿಡಿಯೋ ಬಿಡೋಣ ಬಿಡು ಅಂತ ಬಿಟ್ಟಿದ್ದಾರೆ. ಅರ್ಥ ಆಯ್ತರ? ಆದರೆ ಎಲ್ರಿಗೂ ಅದೇ ಥರ ಯಾಕೆ ಕೊಡಲ್ಲ ನೀವು, ಸಪೋರ್ಟ್ ಮಾಡಲ್ಲ ಎಲ್ರಿಗೂ ಅದೇ ಥರ ಯಾಕೆ ಪ್ರೋತ್ಸಾಹ ನೀಡಲ್ಲ? ಇದು ನನಗೆ ಬೇಜಾರಾಗ್ತಾ ಇರತಕ್ಕಂಥದ್ದು ಗೌಡ್ರೆ. ತಪ್ಪಾದ್ರೆ ಕ್ಷಮಿಸಿ, ನಿಮ್ಮ ಚಾನಲಲ್ಲಿ ಮಾತಾಡಿದ್ದು. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಇದೆ, ನೀವು ಹೇಳಿ ಸತ್ಯ. ಅದು ಒಳ್ಳೆ ಕೆಲಸ ಮಾಡತಕ್ಕಂಥ, ಒಳ್ಳೆದಕ್ಕೆ ಬೆಲೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ರೀತಿ ನೋಡಬೇಕು ನೋಡಬೇಕು ಅನ್ನೋದು ನೀವು ಹೇಳಿದ್ದು ಸತ್ಯ. ಅದು ಅದನ್ನು ಮಾಡಬೇಕು. ಕೆಲವರು ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ, ಇಲ್ಲ ಸುಮಾರು ಜನ ಮಾಡ್ತಾರೆ. ಇನ್ನು ಕೆಲವರು ಹಿಂಗೆ ದೊಡ್ಡ ಇದ್ರ ಥರ ಬಿಂಬಿಸ್ಕೊಳ್ತಕ್ಕಂಥದ್ದು ಯಾವ ನ್ಯಾಯ?